नमस्ते क्लास नाइन्थ मैथमेटिक्स एनसीईआरटी सिलेबस चैप्टर नंबर टू पॉलिनोमियल सब आर्टिकल नंबर टू पॉइंट टू पॉलीम इन वन वेरिएबल एक्सरसाइज टू पॉइंट वन प्रॉब्लम नंबर थ्री गिव वन एग्जांपल ईच ऑफ ए ऑफ डिग्री थ्री फाइव सॉरी And of a monomial of degree 100. Problem number third. Give one example each of a binomial of degree 35 and of a monomial of degree 100. So, problem number third. Give one example each of a binomial of degree 35 and of a monomial of degree 100. ಡಿಗ್ರಿ ಆಫ್ ಎ ಪಾಲಿನೋಮಿಯಲ್ ಇಸ್ ದಿ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯೇಬಲ್ ಇನ್ ದಿ ಪಾಲಿನೋಮಿಯಲ್ ಸೊ ಪಾಲಿನೋಮಿಯಲ್ ಎಕ್ಸ್ಪ್ರೆಷನ್ಸ್ ಇರುತ್ತಲ್ಲ ಅದರಲ್ಲಿ ನಾವು ನೋಡಬೇಕಾಗತ್ತೆ ಸೊ ಡಿಗ್ರಿ ಆಫ್ ದಿ ಪಾಲಿನೋಮಿಯಲ್ ವಾಟ್ ಅಂತ ಹೇಳಿದ್ರೆ ಅದು ಹೈಯೆಸ್ಟ್ ಡಿಗ್ರಿ ಆಫ್ ದಿ ವೇರಿಯೇಬಲ್ ಆಗಿರಬೇಕು ಅಂದರೆ ಆ ಎಕ್ಸ್ಪ್ರೆಷನ್ಸಲ್ಲಿ ವೇರಿಯಬಲ್ ಇರುತ್ತಲ್ಲ ಆ ದ ಪವರ್ ಹೈಯೆಸ್ಟ್ ಡಿಗ್ರಿ ಇರಬೇಕು ಡಿಗ್ರಿ ಆಫ್ ಎ ಪಾಲಿನೋಮಿಯಲ್ ಇಸ್ ದಿ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯೇಬಲ್ ಇನ್ ದಿ ಪೊಲಿನೋಮಿಯಲ್ ಸೊ ಪೊಲಿನೋಮಿಯಲಲ್ಲಿ ವೇರಿಯೇಬಲ್ ಇರುತ್ತಲ್ಲ ವೇರಿಯೇಬಲ್ ಅದ್ರದ್ದು ಡಿಗ್ರಿ ಹೈಯೆಸ್ಟ್ ಪವರ್ ಇರಬೇಕು ಓಕೆ ಸೊ ಬೈನೋಮಿಯಲ್ ಹ್ಯಾಸ್ ಟೂ ಟರ್ಮ್ಸ್ ಇನ್ ಇಟ್ ಸೊ ಬೈನೋಮಿಯಲ್ ಅಂತ ಹೇಳಿದ್ರೆ ಟೂ ಟರ್ಮ್ಸ್ ಇನ್ ಏಟ್ ದೇರ್ ಫೋರ್ ಬೈನೋಮಿಯಲ್ ಆಫ್ ಡಿಗ್ರಿ ತರ್ಟಿ ಫೈವ್ ಕ್ಯಾನ್ ಬಿ ರಿಟರ್ನ್ ಆಸ್ ಸೊ ಅಲ್ಲಿಗೆ ಇದು ಫಸ್ಟ್ ಎಕ್ಸಾಂಪಲ್ ಆಯಿತಾ ಎಕ್ಸ್ ಪವರ್ ಆಫ್ ತರ್ಟಿ ಫೈವ್ ಪ್ಲಸ್ ಎಕ್ಸ್ ಪವರ್ ಆಫ್ ತರ್ಟಿ ಫೋರ್ ಒನ್ ಎಕ್ಸಾಂಪಲ್ ಇಲ್ಲಿ ನೋಡಿ ವೇರಿಯೇಬಲ್ ಎಕ್ಸ್ ಇದೆ ಹೈಯೆಸ್ಟ್ ಪವರ್ ಇರೋ ವೇರಿಯೇಬಲ್ ಯಾವುದು ಇದು ಹೈಯೆಸ್ಟ್ ಪವರ್ ಈಸ್ ತರ್ಟಿ ಫೈವ್ ಅಲ್ವಾ ಸೊ ಅಲ್ಲಿಗೆ ಡಿಗ್ರಿ ಏನಾಯಿತು ಸೊ ಡಿಗ್ರಿ ಆಫ್ ದಿ ಪೊಲಿನೋಮಿಯಲ್ ಇಸ್ ತರ್ಟಿ ಫೈವ್ ದಿಸ್ ಇಸ್ ದಿ ಪೊಲಿನೋಮಿಯಲ್ ಸೊ ಎಕ್ಸ್ ಇಸ್ ದಿ ವೇರಿಯೇಬಲ್ ಈ ಎಕ್ಸ್ ವೇರಿಯೇಬಲ್ನಲ್ಲಿ ಹೈಯೆಸ್ಟ್ ಪರೋ ಪವರ್ ಇರೋವಂಥದ್ದು ದಿಸ್ ಒನ್ ಸೊ ತರ್ಟಿ ಫೈ ಈಸ್ ದಿ ಡಿಗ್ರಿ ಆಫ್ ದಿ ಪೊಲಿನೋಮಿಯಲ್ ಆಫ್ ದಿಸ್ ಅಲ್ವಾ ನೆಕ್ಸ್ಟ್ ಅನ್ನೋದ್ರ ಎಕ್ಸಾಂಪಲ್ ಇದೊಂದು ಇದೊಂದು ಎಕ್ಸಾಂಪಲ್ ತ್ರೀ ಎಕ್ಸ್ ಪವರ್ ಆಫ್ ತರ್ಟಿ ಫೈ ಪ್ಲಸ್ ಸೆವೆನ್ ಸೊ ಸೆವೆನ್ದು ವೇರಿಯೇಬಲ್ ಇಲ್ಲ ಅಂದ್ಕೋಬೇಡಿ ಇಲ್ಲಿರುತ್ತೆ ಎಕ್ಸ್ ಪವರ್ ಆಫ್ ಜೀರೋ ಅಂತ ಇರುತ್ತೆ ಓಕೆ ಇಲ್ಲಿ ಡಿಗ್ರಿ ಹೈಯೆಸ್ಟ್ ಡಿಗ್ರಿ ಇರೋವಂಥ ವೇರಿಯೇಬಲ್ ಯಾವುದು ಇದು ಎಕ್ಸ್ ಪವರ್ ಆಫ್ ತರ್ಟಿ ಫೈ Okay, so degree of the polynomial is 35. Next, coming to this example. So, square root of 2x power of 35 minus 4. So, this is the highest degree. Binomial and 2 terms. Sirvaco. Monomial and single term. Binomial andre 2 terms. See here 1, 2. 1, 2. There are 2 terms. There are 2 terms. Look, good. there are 2 terms. So, 9x power of 35 minus 6. ಅಂದರೆ ಈ ತರ್ಟಿ ಫೈಗಿಂತ ಜಾಸ್ತಿ ಇರಬಾರ್ದಷ್ಟೇ ಗೊತ್ತಾಯ್ತಲ್ಲ ಸೊ ಇಲ್ಲಿ ವೇರಿಯೇಬಲ್ ಇಲ್ವಾ ಉಂಟು ಎಕ್ಸ್ ಪವರ್ ಆಫ್ ಝೀರೋ ಓಕೆ ಸೊ ಇಲ್ಲಿ ಹೈಯೆಸ್ಟ್ ಪವರ್ ಯಾವುದು ವೇರಿಯೇಬಲ್ದು ಎಕ್ಸ್ ಪವರ್ ಆಫ್ ತರ್ಟಿ ಫೈವ್ ಸೊ ಅಲ್ಲಿಗೆ ಹೈಯೆಸ್ಟ್ ಡಿಗ್ರಿ ಆಫ್ ದಿ ಪೊಲಿನೋಮಿಯಲ್ ಇಸ್ ತರ್ಟಿ ಫೈ ಸೊ ದಿಸ್ ಈಸ್ ಫಾರ್ ಬೈನೋಮಿಯಲ್ ಎಕ್ಸ್ಪ್ರೆಷನ್ಸ್ ಗೊತ್ತಾಯ್ತಲ್ಲ ಬೈನೋಮಿಯಲ್ ಆಫ್ ಡಿಗ್ರಿ ತರ್ಟಿ ಫೈವ್ ನೆಕ್ಸ್ಟ್ ಮೊನೋಮಿಯಲಿಗೆ ಬರೋಣ ಈಗ ಮೊನೋಮಿಯಲ್ ಅಂದರೆ ಸಿಂಗಲ್ ವೇರಿಯೇಬಲ್ ಅದು Okay, only one term, not single variable. Sorry, only one term Binomial Andre has two terms. Remember it. So binomial has two terms. But monomial has only one term. So monomial is to one term Okay. So therefore, monomial of degree hundred can be written as so x power of hundred, square root of two, y to the power of hundred. 3x power of 100, 5z to the power of 100. So, monomial lay only one terms. The binomial has two terms. Monomial has only single term. Single term, single term, single term, single term, single term. And the power is 100. Okay. Thank you so much.